ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವರೆಗೂ ಗೆಲ್ಲೋ ಪ್ರಯತ್ನವನ್ನೇ ಮಾಡಿಲ್ಲ. ಆದರೆ ಕಾಂಗ್ರೆಸ್ ಈಗಾಗಲೇ ಸಿಟ್ಟಿಂಗ್ ಎಂಎಲ್ಎ ಅನ್ನು ಹೊಂದಿದ್ರೂ ಕೂಡ ಇಲ್ಲಿರುವಂತ ಒಳಜಗಳ ಬಿಜೆಪಿ ಪ್ಲಸ್ ಆಗೋ ಸಾಧ್ಯತೆ ಇರಬಹುದು ಅನ್ನೋದು ನಮ್ಮ ಅವಲೋಕನ ಆಗಿತ್ತು. ಹಾಗಾದ್ರೆ ಏನಾಗಿದೆ ಈ ಕ್ಷೇತ್ರದಲ್ಲಿ, ಹೇಗಿದೆ ಟ್ರೆಂಡ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಏನು ಹೇಳುತ್ತೆ ನೋಡ್ತಾ ಹೋಗೋಣ. ಇವತ್ತಿನ ಮೊದಲನೇ ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರ ಮತದಾನ ಸಮೀಕ್ಷೆ ಮುಗಿದಿದೆ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ದಾವಣಗೆರೆ ದಕ್ಷಿಣ ಅಸೆಂಬ್ಲಿ ಕ್ಷೇತ್ರದ ಮತದಾರರು ಕರೆ ಮಾಡಿದ್ದಾರೆ. ಹಾಗಾದ್ರೆ ಯಾರಿಗೆ ಹೆಚ್ಚು ಯಾರಿಗೆ ಕಡಿಮೆ, ದಾವಣಗೆರೆ ದಕ್ಷಿಣದಲ್ಲಿ ಟ್ರೆಂಡ್ ಹೇಗಿದೆ, ಪಕ್ಷಗಳ ಬಲಾಬಲ ಹೇಗಿದೆ, ಹಾಲಿ ಎಂಎಲ್ಎ ಅಲ್ಲಿ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಬಹುದಾ, ಎಲ್ಲ ಪ್ರಶ್ನೆಗಳಿದೆ. ಸೋ ದಾವಣಗೆರೆ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇದು ಬಹಳಷ್ಟು ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ. ಹಾಗಾದ್ರೆ ಈ ರಣರಂಗದಲ್ಲಿ ಯಾರಿಗೆ ಗೆಲುವು, ಯಾರು ಇಲ್ಲಿ ಸೋಲಬಹುದು, ಸೋ ಇವತ್ತಿನ ಕಾಲ್ ಮಾಡಿ ಓಟಿಯ ಎರಡನೇ ಮೊದಲನೆಯ ಕ್ಷೇತ್ರದ ಫಲಿತಾಂಶವನ್ನು ನಿಮ್ಮ ಮುಂದಿಡ್ತಾ ಇದ್ದೀನಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಒಟ್ಟು ಚಲಾವಣೆಯಾದ ಮತಗಳ ಸಂಖ್ಯೆ 10,121, 9,169 ಪುರುಷರು, 952 ಮಹಿಳೆಯರು ಈ ಕ್ಷೇತ್ರದಿಂದ ಕಾಲ್ ಮಾಡಿದ್ದಾರೆ. ಅವರ ಪೈಕಿ ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ 653 ಮತಗಳು ದಾಖಲಾಗಿದೆ. ಇನ್ನು ಬಿಜೆಪಿ ಮ್ಯಾಸಿವ್ ಮತಗಳನ್ನು ಪಡೆದುಕೊಂಡಿದೆ, 5,154. ಬಿಜೆಪಿಗೆ 4,665 ಪುರುಷರು, 489 ಮಹಿಳೆಯರು ಆಶೀರ್ವಾದ ಮಾಡಿದ್ದಾರೆ. ಇನ್ನು ಜೆಡಿಎಸ್ ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಸುಮಾರು 464 ಮತಗಳನ್ನು ಮಾತ್ರ ಪಡೆದುಕೊಂಡಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ 38% ಮತಗಳು ದಾಖಲಾಗಿದೆ, ಬಿಜೆಪಿ ಪರವಾಗಿ 51% ಮತಗಳು ದಾಖಲಾಗಿದೆ. ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಮ್ಯಾಜಿಕ್ ಆಗುತ್ತಾ, ಚೇಂಜ್ ಆಗಬಹುದಾ, ಬಿಜೆಪಿ ಸಲ ಅಧಿಕಾರಕ್ಕೆ ಬರಬಹುದಾ ಗೊತ್ತಿಲ್ಲ. ಜೆಡಿಎಸ್ 5%, ಇನ್ನು ಇತರರು ಪಕ್ಷೇತರ ಅಭ್ಯರ್ಥಿಗಳೆಲ್ಲ ಸೇರಿ 6% ಮತಗಳನ್ನು ತಮ್ಮ ಬುಟ್ಟಿಗೆ ಪಡೆದುಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಡಿಫ್ರೆನ್ಸ್ ನೋಡಿದ್ರೆ 1,304 ಮತಗಳು, 1,304 ಮತಗಳಿಂದ ಬಿಜೆಪಿ ಇಲ್ಲಿ ಮುನ್ನಡೆಯಲ್ಲಿದೆ. ಈವರೆಗೂ ಗೆಲ್ಲದಂತಹ ಬಿಜೆಪಿ ಈ ಕ್ಷೇತ್ರದಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಮುನ್ನಡೆಯನ್ನು ತೋರಿಸ್ತಾ ಇದೆ. ಸೊ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಹಾಲಿ ಶಾಸಕ ಕಾಂಗ್ರೆಸ್ನ ಹಿರಿಯ ಮುಖಂಡ ಶಾಮನೂರು ಶಿವಶಂಕರಪ್ಪ ಎಕ್ಸ್ಪೆಕ್ಟ್ ಮಾಡಿರೋದು ಕೂಡ ಸಾಧ್ಯವಿಲ್ಲ, ಯಾಕಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಇಲ್ಲಿ ಬಿಜೆಪಿ ನಗೋ ಸಾಧ್ಯತೆಗಳು ದಟ್ಟವಾಗಿದೆ. ಮೊದಲ ಬಾರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವತ್ತ ದಾಪುಗಳಾಗ್ತಾ ಇದೆ. ಕೈ ಆಕಾಂಕ್ಷಿಗಳ ಅಸಮಾಧಾನ ಸ್ಫೋಟ ಬಿಜೆಪಿಗೆ ಇಲ್ಲಿ ಪ್ಲಸ್ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಪಡೆದಿದೆ, ಬಹಳ ಶಾಕಿಂಗ್ ರಿಸಲ್ಟ್. ಆ ಕ್ಷೇತ್ರದ ಮತದಾರರು ಈ ಬಾರಿ ಬಿಜೆಪಿಗೊಂದು ಚಾನ್ಸ್ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡದಂತೆ ಕಾಣ್ತಾ ಇದೆ. ಸೊ ಇದು ನಮ್ಮ ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಗೊತ್ತಾಗಿರೋದು. ಒಂದಿಷ್ಟು ಜನ ಕಾಂಗ್ರೆಸ್ನ ಆಕಾಂಕ್ಷಿಗಳು ನೋಡಿ, ಬಿ ವೀರಣ್ಣ, ಸಾದಿಕ್ಕು, ಇನ್ನು ಬಿಜೆಪಿ ಟಿಕೆಟ್ಗಾಗಿ ಬಿಜೆ ಅಜಯ್ ಕುಮಾರ್ ಸೇರಿದಂತೆ 6 ಪೈಪೋಟಿಯಲ್ಲಿದ್ದಾರೆ. ಬಿಜೆಪಿಯಲ್ಲೂ ಕೇವಲ ಒಬ್ಬರಲ್ಲ, ಯಶವಂತರಾವ್ ಜಾಧವ್, ಬಿ ಎಂ ಸತೀಶ್, ಶ್ರೀನಿವಾಸ್ ದಾಸಕರಿಯಪ್ಪ, ರಾಜನಹಳ್ಳಿ ಶಿವಕುಮಾರ್ ಬಿಜೆಪಿ ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಇದ್ರೆ, ನಮಗ್ ಬಂದಿರೋ ಕರೆಗಳಲ್ಲಿ ಅಜಯ್ ಕುಮಾರ್, ಶ್ರೀನಿವಾಸ್ ಅವರಿಬ್ಬರಿಗೆ ಅತಿ ಹೆಚ್ಚಿನ ಓಟ್ಗಳು ಬಂದಿದೆ. ಸೊ ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಮೇಯರ್ ಬಿಜೆ ಅಜಯ್ ಅವರ ಹೆಸರು ಬಹಳ ಕೇಳಿಬರ್ತಾ ಇದೆ. ಜೆಡಿಎಸ್ ಪಕ್ಷದಿಂದ ಅಮಾನುಲ್ಲಾ ಖಾನ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದಾರೆ. ಸೊ ಕಾಂಗ್ರೆಸ್ನಲ್ಲೂ ಆಕಾಂಕ್ಷಿಗಳ ಪಟ್ಟಿ ಜೋರಿದೆ, ಬಿಜೆಪಿಯಲ್ಲೂ ಆಕಾಂಕ್ಷಿಗಳ ಪಟ್ಟಿ ಜೋರಿದೆ. ಇವೆಲ್ಲದರ ನಡುವೆ ಬಿಜೆಪಿ ಸುಮಾರು 1,100 ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಕಂಡಿದೆ. 5,154 ಬಿಜೆಪಿಗೆ, 51%, ಕಾಂಗ್ರೆಸ್ 38%, 3,850, ಜೆಡಿಎಸ್ 464 ಮತಗಳು, 5%, ಇತರೆ ಅಂದರೆ ಪಕ್ಷೇತರ ಅಭ್ಯರ್ಥಿಗಳೆಲ್ಲ ಸೇರಿ 653, 6% ಮತಗಳನ್ನು ಈ ಕ್ಷೇತ್ರದಲ್ಲಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ.